ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಪೆಪ್ಪರ್ ಡ್ರೈ ಫ್ರೈ ಮಾಡ್ತಾ ಇದ್ದೇವೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಮಳ್ಳಂದಿರ ಕಿಚನ್ಗೆ ಸ್ವಾಗತ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ಲೈಕನ್ ಒತ್ತಿ. ನೋಡಿ, ನಾವು ಈಸಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ನಾವಿವತ್ತು ಚಿಕನ್ ಡ್ರೈ ಫ್ರೈನ ಮಾಡ್ತಾ ಇದ್ದೀವಿ. ಈಗ ಬಳಸಿದಂಥ ಇಂಗ್ರೀಡಿಯೆಂಟ್ನ ನೋಡ್ಕೊಂಡು ಬರುವ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಹಾಗೆ ಹೋಮ್ಮೇಡ್ ಗಾರ್ಲಿಕ್ ಕಾಚಿಪುಳಿ 1 ಟೀಸ್ಪೂನಷ್ಟು ತಗೊಂಡಿದ್ದೀನಿ. ಹಾಗೂ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. 1 ಈರುಳ್ಳಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ, ಹಸಿಮೆಣಸು 1-4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 1 ಕಪ್ ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಜೀರಿಗೆ ಪುಡಿ ತಗೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಹಾಗೆ 7-8 ಎಸಳು ಬೆಳ್ಳುಳ್ಳಿ ಹಾಗೂ 1 ತುಂಡು ಶುಂಠಿ ಏನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಜಿಂಜರ್ ಪೇಸ್ಟನ್ನು ಬಳಸ್ಬೋದು. ಹಾಗೆ 2 ಟೀಸ್ಪೂನಷ್ಟು ಸಾಂಬಾರ ಪುಡಿಯನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸಾಂಬಾರ ಪುಡಿನ ಹೇಗೆ ರೋಸ್ಟ್ ಮಾಡೋದು ಅಂತ ನೋಡ್ಕೊಂಡು ಬರುವ. 2 ಟೀಸ್ಪೂನ್ ಸಾಂಬಾರ ಪುಡಿನ ನಾನು ಐರನ್ ತವಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಓಡಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅದು ಬ್ಲ್ಯಾಕ್ ಕಲರ್ ಬರೋ ಮುಂತ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಅದನ್ನು ನಾನೊಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ನೀಟಾಗಿ ಪೀಸ್ ಮಾಡಿಟ್ಟಂಥ 1/2 ಕೆಜಿ ಚಿಕನ್ ತಗೊಳ್ತಾ ಇದ್ದೀನಿ. ನೋಡಿ, ಹಾಗೆ 1 ಕಡಾಯಿ ಕುಕ್ಕರ್ಗೆ 1 ಕಪ್ 1/2 ಎಣ್ಣೆ ಹೊಯ್ಕೊಳ್ತಾ ಇದ್ದೀನಿ. ಅಂದರೆ 4 ಟೀಸ್ಪೂನಷ್ಟು. ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಕುದಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ 1 ಟೀಸ್ಪೂನ್, ಹಾಗೆ 1 ಟೀಸ್ಪೂನ್ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಟೀಸ್ಪೂನ್ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಎಷ್ಟು ನೀಟಾಗಿ ರೆಡಿ ಆಗ್ತಿದೆ ಅಂತ. ಈ ರೀತಿ ಕ್ಲೀನಾಗಿ ನೀಟಾಗಿ ನೀವು ಒಗ್ಗರಣೆ ಫಸ್ಟ್ ರೆಡಿ ಮಾಡ್ಕೋಬೇಕು. ಈಗ ಒಗ್ಗರಣೆ ರೆಡಿಯಾದ ನಂತರ ಅದಕ್ಕೆ ನಾವು ಆಲ್ರೆಡಿ ನೀಟಾಗಿ ಕಟ್ ಮಾಡೋಂಥ ಚಿಕನ್ ಪೀಸಸ್ನ ಹಾಕ್ಕೋಬೇಕು. ನೋಡಿ, ನಾವು ಇವತ್ತು 1/2 ಕೆಜಿ ಚಿಕನನ್ನು ಬಳಸ್ತಾ ಇದ್ದೀನಿ ಡ್ರೈ ಫ್ರೈ ಚಿಕನ್ಗೆ. ನೋಡಿ ನೋಡಿ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಪೀಸಸ್ಗೆ ಎಳಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ನೆಕ್ಸ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಯೆಲ್ಲೋ ಪೌಡರ್ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1/2 ಟೀಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಟೀಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಹಾಗೆ ಹೋಮ್ಮೇಡ್ ಗಾರ್ಲಿಕ್ 1/4 ಟೀಸ್ಪೂನ್ ಆಗಷ್ಟು ಹೋಮ್ಮೇಡ್ ಗಾರ್ಲಿಕ್ ಅಂದರೆ ಕಾಚಿಪುಳಿ, ಅದನ್ನು ಬಳಸ್ತಾ ಇದ್ದೀನಿ. ಅದು ಹುಳಿಗೋಸ್ಕರ ಟೊಮೆಟೊ ಹಾಕ್ತಾಯಿಲ್ಲ, ಇಲ್ಲಿ ನಾವು ಹೋಮ್ಮೇಡ್ ಗಾರ್ಲಿಕ್ ವಿನಿಗರನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಲಿಡ್ಡನ್ನು ಮುಚ್ಚಿಡಿ. ಮುಚ್ಚಿಬಿಟ್ಟು 1-5 ಮಿನಿಟ್ಸ್ ಬಿಡಿ. ಅದು ಚೆನ್ನಾಗಿ ಬೇಯಬೇಕು ಪೀಸಸ್ ಎಲ್ಲ. ನೋಡಿ, ಇನ್ ಕೇಸ್ ಚೆನ್ನಾಗಿ ಬೇಯಲಿಲ್ಲ ಅಂದರೆ ನೆಕ್ಸ್ಟ್ ಅದಕ್ಕೆ ಚಿಕನ್ ಪೀಸಸ್ ಬೇಯಲಿಕ್ಕೆ ಬೇರೆ ಐಡಿಯಾ ಟ್ರಿಕ್ಸ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಮಾಡಿ. ನೋಡಿ, ಈ ರೀತಿ ಕಡಾಯಿ ಬೌಲಲ್ಲಿ ಇದು ಮಾಡುವಾಗ ಚಿಕನ್ ಪೀಸಸ್ ಅಷ್ಟು ಸುಲಭಕ್ಕೆ ಬೇಯೋದಿಲ್ಲ. ಸೊ ಅದಕ್ಕೆ ನಾವು ಅದರ ಮೇಲೆ ಬೇರೆ 1 ಪ್ಲೇಟಲ್ಲಿ ನೀರಿಟ್ಬಿಟ್ಟು ಅದನ್ನು ಬೇಯಿಸ್ಬೋದು. ಸೊ ಇವಾಗ ನೋಡಿ, ಇವಾಗ ನಾನು ಸ್ಟೀಲ್ ಪ್ಲೇಟ್ ತಗೊಳ್ತಾ ಇದ್ದೀನಿ. ಸ್ಟೀಲ್ ಪ್ಲೇಟ್ ಆ ಪಾತ್ರೆಗೆ ಚೆನ್ನಾಗಿ ಕೂರಬೇಕು. ಆ ರೀತಿ ಸ್ಟೀಲ್ ಪ್ಲೇಟ್ ತಗೊಂಡು ಅದರ ಮೇಲೆ 1 ಲೋಟ ನೀರು ಹೊಯ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಮಾಡಿದರೆ ಚೆನ್ನಾಗಿ
ಚಿಕನ್ ಪೀಸಸ್ ಒಳಗೆ ಬೇಯುತ್ತೆ. ಇದು ಹೇಗೆ ಬೇಯುತ್ತೆ ಅಂದರೆ ಅದರದ್ದು ಆವಿ ಇರುತ್ತಲ್ಲ, ಆವಿ ಎಲ್ಲೂ ಹೊರಗೆ ಹೋಗಬಾರ್ದು, ಅದೇ ರೀತಿ ಅದು ಅಂದರೆ ಅದರ ಶಾಖ ಅದರೊಳಗೆ ಇರಬೇಕು. ಆ ರೀತಿ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ನೋಡಿ. ಆ ರೀತಿ ಪ್ಲೇಟನ್ನು ಇಟ್ಟು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ನೋಡಿ ಇವಾಗ ಚಿಕನ್ ಪೀಸಸ್ ಯಾವ ರೀತಿ ಬೆಂದಿರುತ್ತೆ ಅಂತ ನೋಡಿ. ಇವಾಗ ಚಿಕನ್ ಪೀಸಸ್ ಮಸ್ತಾಗಿ ಬೆಂದಿರುತ್ತೆ. ನೀವು ಇದೇ ರೀತಿ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಚಿಕನ್ ಪೀಸಸ್ ಇವಾಗ ಚೆನ್ನಾಗಿ ಬೆಂದಿದೆ. ಒಮ್ಮೆ ಬೆಂದಿದೆಯಾ ಅಂತ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ ಚಿಕನ್ ಪೀಸಸ್ ಚೆನ್ನಾಗಿ ಬೆಂದಿದೆ ಅಂದರೆ. ಇವಾಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರ ಪುಡಿ ರೋಸ್ಟ್ ಮಾಡಿಟ್ಟಿದ್ದೇನೆ ಹಾಕ್ಕೊಳ್ವ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಾದ್ಮೇಲೆ ಇವಾಗ ಸಾಂಬಾರ ಪುಡಿ, ಸಾಂಬಾರ ಪುಡಿನ ಆಲ್ರೆಡಿ ರೋಸ್ಟ್ ಮಾಡಿಟ್ಟಿದ್ವಿ ಚೆನ್ನಾಗಿ. 2 ಟೀಸ್ಪೂನಷ್ಟು ಸಾಂಬಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಂಬಾರ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಅದರದ್ದು ಫಸ್ಟೇ ಹಾಕಿದರೆ ಅದರ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಇದನ್ನು ಕೊನೆಯಲ್ಲಿ ಹಾಕ್ತಿರೋದು. ಸೊ ಚಿಕನ್ ಪೀಸಸ್ ಎಲ್ಲ ಚೆಂದ ಬೆಂದಾದ ನಂತರ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರ ಪುಡಿನ ರೋಸ್ಟ್ ಮಾಡಿಟ್ಕೊಂಡಿದ್ದೇನೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕ್ಕೊಂಡ್ರೆ ಅದು ಕರಿ ಕರಿಯಾಗಿ ಅದರ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಅದಕ್ಕೆ ಈ ರೀತಿ. ಆದಮೇಲೆ ಪುನಃ ಒಂದು ರೌಂಡು ಚೆನ್ನಾಗಿ ಕೊದಿ ಬರೆಸ್ಕೋಬೇಕು ನೋಡಿ. ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡಿ, ವೆಯ್ಟ್ ಮಾಡಿದ ನಂತರ ನೋಡಿ ಡ್ರೈ ಫ್ರೈ ರೆಡಿ ಆಗ್ತಾ ಇದೆ. ಸೊ ಗ್ರೇವಿ ಸ್ವಲ್ಪ ಉಳ್ಕೊಂಡಿದೆ, ಸೊ ಅದಕ್ಕೆ ಈಗ ಲಿಡ್ಡನ್ನು ತೆಗೆದುಬಿಟ್ಟು ಅದೇ ರೀತಿ ಫ್ರೈ ಮಾಡಬೇಕು, ಅಂದರೆ ಖಾಲಿ ಹಾಗೆ ಫ್ರೈ ಮಾಡಬೇಕು. ಅವಾಗ ಗ್ರೇವಿ ಎಲ್ಲ ಹೋಗ್ಬಿಟ್ಟು ಫುಲ್ ಡ್ರೈ ಆಗುತ್ತೆ ನೋಡಿ. ಇನ್ನೊಂದು 2-3 ಮಿನಿಟ್ಸ್ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ನೋಡಿ. 2-3 ಮಿನಿಟ್ಸ್ ಆದಮೇಲೆ ಇಷ್ಟು ನೀಟಾಗಿ ಡ್ರೈ ಆಗಿ ರೆಡಿಯಾಗಿದೆ ಅಂತ. ನಾವು ಒಂದೇ ಒಂದು ತೊಟ್ಟು ನೀರನ್ನು ಬಳಸ್ತಾ ಇಲ್ಲ, ಅದಕ್ಕೆ ಒಂದೇ ಒಂದು ತೊಟ್ಟು ನೀರು ಹಾಕಲಿಲ್ಲ, ಹಾಗೆ ಡ್ರೈ ಆಗಿ ಫ್ರೈ ಮಾಡಿದ್ದೀವಿ ನೋಡಿ. ನೋಡಿ ಫೈನಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಫ್ರೈ ರೆಡಿಯಾಗಿದೆ. ಇವಾಗ ನಾನೊಂದು ತಟ್ಟೆಗೆ ಇದನ್ನು ಬಡಿಸ್ಕೊಳ್ತಾ ಇದ್ದೀನಿ ನೋಡಿ. ಹೇಗಿತ್ತು ರೆಸಿಪಿ ಅನ್ನೋದನ್ನು ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.